ಕೊಡಗಿನಲ್ಲಿ ಕಳೆದ ಹತ್ತು ದಿನಗಳಿಂದ ಸುರಿತಾ ಇರುವಂತಹ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದ್ದು ಅಕ್ಷರಶಃ ಕೊಡಗಿನ ಜನ ನಲುಗಿ ಹೋಗಿದ್ದಾರೆ. ಮಳೆ ಆರ್ಭಟದೊಂದಿಗೆ ಭಾರಿ ಗಾಳಿ ಇಡೀ ಜಿಲ್ಲೆಯನ್ನ ತತ್ತರಿಸುವಂತೆ ಮಾಡಿದೆ. ಹತ್ತು ದಿನಗಳಿಂದ ಎಡೆಬಿಡದೆ ವರುಣ ರೌದ್ರಾವತಾರ ತೋರ್ತಾ ಇದ್ದು ಮಳೆ ಅಬ್ಬರಕ್ಕೆ ಜಿಲ್ಲೆಯ ಬಹುತೇಕ ಕಡೆ ವಿದ್ಯುತ್ ಕಟ್ ಆಗಿದೆ. ವಿದ್ಯುತ್ ಕಂಬಗಳು ಮರಗಳು ಧರಾಶಾಹಿಯಾಗಿವೆ. ಮಡಿಕೇರಿ ನಗರದಲ್ಲಿ ನಿನ್ನೆ ರಾತ್ರಿಯಿಂದಲೇ ಪವರ್ ಕಟ್ ಆಗಿದ್ದು ಹಲವು ಗ್ರಾಮಗಳು ಕಗ್ಗತ್ತಲಲ್ಲಿ ಮುಳುಗಿವೆ. ಇನ್ನು ಗಾಳಿ ಮಳೆಗೆ ಹಲವು ಕಡೆ ಮನೆಗಳ ಶೀಟ್ಗಳು ಹಾರಿ ಹೋಗಿದ್ದು ಗೋಡೆಗಳು ಕುಸಿದು ಬೀಳ್ತಾ ಇವೆ. ತಾಲೂಕಿನ ಭಾಗಮಂಡಲ ಜಲಾವೃತವಾಗಿದ್ದು ಸಂಚಾರ ಅಸ್ತವ್ಯಸ್ತವಾಗಿದೆ. ಮಹಾಮಳೆಗೆ ತ್ರಿವೇಣಿ ಸಂಗಮ ತುಂಬಿ ಜಲಾವೃತವಾಗಿರೋ ಪರಿಣಾಮ ತಲಕಾವೇರಿಗೆ ತೆರಳೋಕೆ ಸಂಪರ್ಕ ಅಸಾಧ್ಯವಾಗಿದೆ. ಹಾರಂಗಿ ಡ್ಯಾಂನಲ್ಲಿ ನೀರಿನ ಮಟ್ಟ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಕಾವೇರಿ ಲಕ್ಷ್ಮಣ ತೀರ್ಥ ನದಿಗಳು ಉಕ್ಕಿ ಹರಿತಾ ಇವೆ. ಕೊಡಗು ಜಿಲ್ಲೆ ಹಿಂದೆಂದೂ ಕಾಣದ ಮಹಾಮಳೆಗೆ ತತ್ತರಗೊಂಡಿದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಪ್ರಶಾಂತ್, ಹತ್ತು ದಿನ ನಿರಂತರ ಮಳೆ ಕೊಡಗು ಜಿಲ್ಲೆ ತತ್ತರ ಪ್ರಶಾಂತ್. ಹೌದು ಅಮ್ಮ ಪ್ರಸಾದ್, ಹಿಂದೆಂದೂ ಕಾಣದಂತ ಮಳೆಗೆ ಕೊಡಗು ಜಿಲ್ಲೆ ಈಗ ಸಾಕ್ಷಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಬಾರಿ ಏನೊಂದು ಜೂನ್ ಜುಲೈಲಲ್ಲೇ ಈ ವರ್ಷಕ್ಕೆ ಏನು ಮಳೆ ಬರಬೇಕಿತ್ತು ಆ ಮಳೆಯ ಸಂಪೂರ್ಣ ಮಳೆಯ ಪ್ರಮಾಣ ಈಗಾಗ್ಲೇ ಬಂದು ಹೋಗಿದೆ. ಹಾಗಾಗಿ ಮಳೆಯ ಜೊತೆಗೆ ಗಾಳಿ ಕೂಡ ಸತತವಾಗಿ ಬರ್ತಿರೋದ್ರಿಂದ ಜನಜೀವನವೇ ಒಂದ್ ರೀತಿ ತಲ್ಲಣಗೊಂಡಿದೆ. ಬಹುತೇಕರು ಮನೆಯಿಂದ ಹೊರಗಡೆ ಬರದಂತಹ ಪರಿಸ್ಥಿತಿಗೆ ಈಗ ಇಲ್ಲಿ ಕೊಡಗು ಜಿಲ್ಲೆಯಾದ್ಯಂತ ಮನೆ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಈ ಒಂದು ಸತತ ಜನ ಹೆದರ್ತಿದ್ದಾರೆ. ಅದ್ರ ಜೊತೆಗೆ ರಸ್ತೆಗಳಲ್ಲಿ ಓಡಾಟ ಮಾಡ್ಲಿಕ್ಕೆ ವಾಹನ ಸವಾರರು ಒಂದು ರೀತಿ ಈಗ ಅವರಿಗೆ ತಲೆನೋವಾಗಿ ಪರಿಣಮಿಸಿರುವಂತದ್ದು. ಕಳೆದ ಹತ್ತು ದಿನಗಳಿಂದ ನಿರಂತರವಾಗಿ ಮಳೆ ಸುರಿಯುತ್ತಿರೋದ್ರಿಂದ ಜನಜೀವನ ವಿದ್ಯುತ್ ಕಂಬಗಳು ಧರೆಶಾಹಿಯಾಗಿರೋದು, ಅದರ ಜೊತೆಗೆ ಕೆಲವೆಡೆ ಮರಗಳು ರಸ್ತೆಯ ಮೇಲೆ ಬಿದ್ದ ಪರಿಣಾಮ ಬಹುತೇಕ ಕಡೆಗಳಲ್ಲಿ ರಸ್ತೆ ಸಂಪರ್ಕವೂ ಕೂಡ ಕಡಿತವಾಗಿದೆ. ಮುಖ್ಯವಾಗಿ ಭಾಗಮಂಡಲ ತಗ್ಗು ಪ್ರದೇಶವಾಗಿರುವ ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಭಾಗಮಂಡಲ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತದ್ದು. ಭಾಗಮಂಡಲದಿಂದ ನಾಪೋಕು ಹಾಗೆ ಭಾಗಮಂಡಲದಿಂದ ಮಡಿಕೇರಿಗೆ ಬರುವಂತಹ ರಸ್ತೆ ಸಂಪರ್ಕ ಕೂಡ ಈಗ ಕಡಿತಗೊಂಡಿರುವಂತದ್ದು. ಅಲ್ಲಿಗೆ ಏನೊಂದು ಈಗ ಭಕ್ತಾದಿಗಳು ಹೋಗ್ತಿದ್ರು, ಆ ಕಡೆಗೆ ಸ್ಥಳೀಯರಿಗೂ ಕೂಡ ಓಡಾಡಲು ಒಂದ್ ರೀತಿ ಈಗ ಯಾವುದೇ ರೀತಿಯ ಬೇರೆ ದಾರಿ ಇಲ್ಲದೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರ ಜೊತೆ ಸತತವಾಗಿ ಶಾಲಾ ಕಾಲೇಜುಗಳಿಗೆ ಕಳೆದ ನಾಲ್ಕು ದಿನಗಳಿಂದಲೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿತ್ತು ಭಾರಿ ಮಳೆಯ ಹಿನ್ನೆಲೆಯಲ್ಲಿ. ಇವತ್ತು ಕೂಡ ಭಾನುವಾರ ಆಗಿರೋದ್ರಿಂದ ಇವತ್ತು ಕೂಡ ಶಾಲಾ ಕಾಲೇಜುಗಳಿಗೆ ಎಂದಿನ ಸಹಜವಾಗಿ ರಜೆ ಇದೆ. ಆದ್ರೆ ಇದೇ ರೀತಿ ಮಳೆ ಮುಂದುವರಿದಲೇ ಇನ್ನೂ ಕೂಡ ಕೆಲವು ದಿನಗಳು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡುವಂತ ಸಾಧ್ಯತೆ ಹೆಚ್ಚಾಗಿದೆ. ಮುಖ್ಯವಾಗಿ ಕಾವೇರಿ ಹಾಗೂ ಲಕ್ಷ್ಮಣ ತೀರ್ಥ ನದಿಗಳೇನಿದೆ ಉಕ್ಕಿ ಹರಿಯುತ್ತಿವೆ. ಅದರ ಜೊತೆಗೆ ಚಿಕ್ಕ ಚಿಕ್ಕ ನದಿಗಳು ಹಳ್ಳ ತೊರೆಗಳು ಏನಿದೆ ಅವು ಕೂಡ ಉಕ್ಕಿ ಹರಿಯುತ್ತಿರುವುದರಿಂದ ಕೆಲವೆಡೆ ಸಣ್ಣ ಕಾಲು ಸೇತುವೆಗಳೇನಿದೆ ಅವು ಕೆಲವು ಕಾಲು ಸೇತುವೆಗಳು ಕೂಡ ಕೊಚ್ಚಿ ಹೋಗಿರುವಂತದ್ದು. ಒಟ್ಟಿನಲ್ಲಿ ಇಡೀ ಈ ಜಿಲ್ಲೆ ಏನಿದೆ ಒಂದ್ ರೀತಿಯಾಗಿ ಕಂಡು ಕೇಳರಿದಂತ ಮಳೆಗೆ ಈಗ ಸಾಕ್ಷಿಯಾಗಿರೋದು. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿರುವಂತದ್ದು ಅಮರ್ ಪ್ರಸಾದ್. ಥ್ಯಾಂಕ್ ಯು ಮಂಜುನಾಥ್.